ಮೈಸೂರು ಬಸವಲಿಂಗಾಯ ನಮಃ. ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ಇವತ್ತಿನ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ನಮ್ಮ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಂದರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ಯಾವುದೇ ವ್ಯಕ್ತಿ, ವಿದ್ಯಾರ್ಥಿ ಇರ್ಬೋದು, ಶಿಕ್ಷಕರಿರ್ಬೋದು, ಇಲ್ಲ ಪೋಷಕರಿರ್ಬೋದು, ಇಲ್ಲ ಆಡಳಿತ ಮಂಡಳಿ ಇರ್ಬೋದು, ಎಲ್ಲರಿಗೂ ಮಾಹಿತಿ ನೀಡುವಂಥ ಒಂದು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇವೆ. ನಮ್ಮ ಶಿಕ್ಷಣದ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಸಮಸ್ತ ಒಂದು ವೀಕ್ಷಕರಿಗೂ ಒಂದು ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ, ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಶೈಕ್ಷಣಿಕ ಸಲಹೆಗಾರ್ತಿ. ನಾನು ಎಮ್ ಎಸ್ ಸಿ ಎಂ ಫಿಲ್ ಮಾಡ್ಕೊಂಡಿದ್ದೀನಿ ಹಾಗೂ ಪಿ ಯು ಸಿ ಪದವಿ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ ಅನುಭವ ಇದೆ. ಹಾಗೂ ಕಳೆದ 8 ವರ್ಷಗಳಿಂದ ಸ್ವತಂತ್ರವಾಗಿ ಶೈಕ್ಷಣಿಕ ಸಲಹೆಗಾರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕೆಲವು ಸರ್ಕಾರಿ ಪ್ರಾಜೆಕ್ಟ್ಗಳನ್ನು, ರೇಟಿಂಗ್ ವರ್ಕ್ಗಳನ್ನು ಮಾಡಿದ್ದೇನೆ. ಸೊ ಡೇಟಾ ಎಂಟ್ರಿ ಮಾಡೋದಾಗಲಿ ಅಥವಾ ಒಂದು ಸರ್ವೆ ಮಾಡೋದಾಗಲಿ ಅಥವಾ ಇಂಟರ್ವ್ಯೂಸ್ ಮಾಡೋದಾಗಲಿ, ಪ್ರಾಜೆಕ್ಟ್ ಬರ್ಕೊಡೋದಾಗಲಿ, ಆರ್ಟಿಕಲ್ಸ್ ಬರ್ಕೊಡೋದಾಗಲಿ, ಹಾಗೂ ನಿಮಗೆಲ್ಲ ಗೊತ್ತಾಗೆ ಬಸವಟಿಯಲ್ಲೂ ಕೆಲವು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇವೆ. ವೀಕ್ಷಕರೇ, ನಾವು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಸುಮಾರು ಜನ, ಅದು ಹಳ್ಳಿ ಇರ್ಬೋದು, ದಿಲ್ಲಿ ಇರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ನಾವು ಪ್ರೊಫೆಷನಲ್ಸ್ ಬಗ್ಗೆ ಮಾತಾಡುವಾಗ ಒಂದು ಟೀಚರ್ಸ್ ಇರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಇರ್ಬೋದು, ಇಲ್ಲ ಆ ಪೋಷಕರೇ ಇರ್ಬೋದು, ಇಲ್ಲ ಸಪೋರ್ಟಿವಾಗಿ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಇರ್ಬೋದು, ಯಾರೇ ಇದ್ರೂ ಅವರೆಲ್ಲ ಅವರೊಂದು ಟ್ರೈನಿಂಗ್ ಅಂತ ಮಾಡ್ಕೊಂಡು ಬಂದಿರ್ತಾರೆ, ಇಲ್ಲ ಅವರೊಂದು ಎಕ್ಸ್ಪೀರಿಯೆನ್ಸ್, ಅನುಭವದ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆದರೆ ಅವ್ರಿಗೆ ಒಂದು ಗೈಡೆನ್ಸ್ ಇಲ್ಲ, ಯಾಕೆಂದರೆ ಇವಾಗ ಪ್ರತಿಯೊಂದು ಕ್ಷೇತ್ರನೂ ಬೂಮ್ ಆಗ್ತಾ ಇದೆ. ಎಜುಕೇಷನ್ ಅದೇ ಥರ, ಹಾಗೂ ಗ್ಲೋಬಲೈಸೇಷನ್ ಆದಮೇಲೆ ಇಂಟರ್ನೆಟ್ ಕನೆಕ್ಷನ್ ಬಂದಮೇಲೆ ಈಗ ಇಡೀ ಪ್ರಪಂಚ ಅಂಗೈಯಲ್ಲೇ ಇದೆ. ಹಾಗಾಗಿ ಪ್ರತಿಯೊಬ್ಬ ಒಂದು ಯಾವುದೋ ದೂರದ ಒಂದು ರಿಮೋಟ್ ಏರಿಯಾದಲ್ಲಿ ಹಳ್ಳಿಯಲ್ಲಿರೋಂಥ ಅಥವಾ ಒಂದು ಕಣಿವೆಯಲ್ಲಿರೋಂಥ ಒಂದು ಮಗುವಿಗೂ ಕೂಡ ಕೈಯಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಪ್ರಪಂಚದಲ್ಲಿ ಅಂತ ತಿಳಿದುಕೊಳ್ಳುವಂಥ ಒಂದು ಫೆಸಿಲಿಟಿ ಅಥವಾ ಒಂದು ಅನುಕೂಲಗಳು ಇವತ್ತಿನ ಒಂದು ಪ್ರಪಂಚದಲ್ಲಿ ಇದೆ, ಕಾಣಸಿಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡ್ತೇವೆ, ಸುಮಾರು ಜನ ನಮ್ಗೆ ಕೇಳ್ಕೊಂಡಿರೋದ್ರಿಂದ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ ಆಗಿ ಅಂದರೆ ಸಾಮಾನ್ಯವಾಗಿ ಕೆಲವು ಸಲಹೆ ಸೂಚನೆಗಳನ್ನು ಇವತ್ತು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವೆಲ್ಲ ಒಂದು ನನ್ನ ಒಂದು ವೈಯಕ್ತಿಕ ಅನುಭವ ಹಾಗೂ ನಾನು ವರ್ಕ್ ಮಾಡಿರುವಂಥ ಸ್ಥಳಗಳಾಗಲಿ ಅಥವಾ ಕ್ಷೇತ್ರಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದೆ, ಅಲ್ಲಿ ನಾನು ಗಳಿಸಿರುವಂಥ ಅನುಭವದ ಆಧಾರದ ಮೇಲೆ ಕೊಡ್ತಿರುವಂಥ ಸಲಹೆ ಸೂಚನೆಗಳು. ಫಸ್ಟ್ ಆಫ್ ಆಲ್, ಎಲ್ಲದಕ್ಕಿಂತ ಮೊಟ್ಟ ಮೊದಲನೆಯದಾಗಿ ಇಮೇಜ್ ಬಿಲ್ಡಿಂಗ್. ಇವಾಗೆಲ್ಲ ನೀವು ಕೇಳ್ತಾ ಇರ್ಬೋದು ಇಮೇಜ್ ಕನ್ಸಲ್ಟಿಂಗ್, ಇಮೇಜ್ ಕನ್ಸಲ್ಟೆಂಟ್ಸ್ ಅಂತ ಕೇಳ್ತಾ ಇದ್ದೀರಾ. ಸೊ ಈ ಒಂದು ಕ್ಷೇತ್ರದಲ್ಲಿ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಂದರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರೂ ಕೂಡ ಅಂದರೆ ವೃತ್ತಿಪರರು ಕೂಡ ಇದರಲ್ಲಿ ಒಂದು ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ಕೇಳ್ಬೋದು. ಅಂದರೆ ಇಮೇಜ್ ಬಿಲ್ಡಿಂಗ್ ಅಂದರೆ ಏನು, ಅಥವಾ ಇಮೇಜ್ ಕನ್ಸಲ್ಟೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಈಗ ಒಬ್ಬ ಶಿಕ್ಷಕ ಫಾರ್ ಎಕ್ಸಾಂಪಲ್ ಅಥವಾ ಶಿಕ್ಷಕಿ ಇರ್ತಾರೆ, ಅವ್ರಿಗೆ ಏನು ಗೊತ್ತಿರೋ, ತುಂಬ ಜನಪ್ರಿಯರಾಗಿರ್ತಾರೆ, ಪಾಠ ತುಂಬ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಇದೆ. ಬಟ್ ಏನಂತಂದರೆ ಮಕ್ಕಳು ಅವ್ರ ಬಗ್ಗೆ ಏನೇನೋ ಮಾತಾಡ್ಕೊಳ್ತಿರ್ತಾರೆ. ಸಾಮಾನ್ಯಕ್ಕೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಮಕ್ಕಳು ಅಂದರೆ ಒಂದು ಗುಂಪು ಇದ್ದಾಗ ಯಾವುದಾದ್ರೂ ಫಂಕ್ಷನ್ಗಳಲ್ಲೋ ಅಥವಾ ಸೇರಿದಾಗ ಮಕ್ಕಳು, ಆ ಮೇಡಮ್ ಈ ಥರ ಇದ್ರು ಕಣೋ, ಆ ಥರ ಬಂದಿದ್ರು ಕಣೋ, ಈ ಥರ ಮಾತಾಡ್ತಾರೆ ಕಣೋ, ಇಲ್ಲ ಈ ಮಾಸ್ಟ್ರು ಈ ಥರ ಅಂತಾರೆ ಕಣೋ, ಹೀಗೆ ನಿಂತ್ಕೋತಾರೆ ಕಣೋ. ಸೊ ಈ ಥರದ್ದೆಲ್ಲ ಒಂದು ಒಂದು ಕಾಮೆಂಟ್ಸ್ ಬರ್ತಾ ಇರುತ್ತೆ, ಮಕ್ಕಳ ನಡುವೆ ಒಂದು ಮಾತುಕತೆ ನಡೀತಾ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಹೆಚ್ಚು ವೃತ್ತಿಪರತೆ ಕಡೆ ಗಮನ ಕೊಡೋದಕ್ಕಿಂತ ಇಮೇಜ್ ಬ್ರ್ಯಾಂಡಿಂಗ್ ಅನ್ನೋ ಒಂದು ಅಂದರೆ ನಿಮ್ಮ ಒಂದು ನಿಮ್ಮ ವ್ಯಕ್ತಿತ್ವವನ್ನು ಒಂದು ಬ್ರ್ಯಾಂಡ್ ರೀತಿಯಲ್ಲಿ ಒಂದು ವೃತ್ತಿಪರ ಒಂದು ವೃತ್ತಿಯಲ್ಲಿ ನೀವು ಒಂದು ನೈಪುಣ್ಯತೆಯನ್ನು ತಗೊಂಡು ನಿಮ್ಮದೇ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಕೆಲವು ಸಲಹೆಗಳನ್ನು ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ಈ ಶಿಕ್ಷಕರ ಅಥವಾ ಶಿಕ್ಷಕರಿಗೆ ಏನು ಬೇಕು ಅಂದರೆ, ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಿದ್ದಂಗೆ ನಾವು ಅಬ್ಸರ್ವ್ ಮಾಡೋದು ಅವರ ಕಾಸ್ಟ್ಯೂಮ್, ಡ್ರೆಸ್ ಅಂದರೆ ಅವರ ಬಟ್ಟೆ, ಉಡುಪುಗಳು. ಸೊ ಇಲ್ಲಿ ಹೇಗಿರಬೇಕು ಉಡುಪುಗಳು ಅಂದರೆ, ನಮ್ಮ ನೋಡಿ, ನಮ್ಮ ಭಾರತದಲ್ಲಿ ಒಂದು ಶಿಕ್ಷಕ ವೃತ್ತಿಗೆ ಒಂದು ಪವಿತ್ರವಾದ ಸ್ಥಾನ ಇದೆ. ಇವತ್ತಿಗೂ ಸಹಿತ ಎಷ್ಟೋ ಒಂದು ಸ್ಕೂಲ್ಗಳಲ್ಲಿ ಸಿಟಿನೇ ಇರ್ಬೋದು ಅಥವಾ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿನೇ ಇರ್ಬೋದು, ಇಲ್ಲ ರಾಜಧಾನಿ ಇರ್ಬೋದು, ಶಿಕ್ಷಕ ಕ್ಷೇತ್ರಕ್ಕೆ ಬರೋವ್ರಿಗೆ ಎಸ್ಪೆಷಲಿ ಲೇಡೀಸ್ಗೆ ಸೀರೆ ಅನ್ನೋದು ಒಂದು ಡ್ರೆಸ್ ಕೋಡ್ ಆಗಿದೆ. ಸೊ ಅದು ಖಂಡಿತ, ಇಲ್ಲ ಅವರು ಚೂಡಿದಾರ್ಗಳನ್ನು ಹಾಕ್ಕೊಂಡು ಬ್ಲೇಜರ್ಗಳನ್ನು ಹಾಕೋಬೇಕಾಗತ್ತೆ. ಹಾಗೂ ಜೆಂಟ್ಸ್ಗೆ ಅಂದರೆ ಪುರುಷರಿಗೆ ಒಂದು ಒಳ್ಳೆ ಫಾರ್ಮಲ್ ಡ್ರೆಸ್, ಒಂದು ಪ್ಯಾಂಟ್ ಶರ್ಟು, ಬ್ಲೇಜರ್ ಇದ್ದರೆ ಬ್ಲೇಜರ್ ಆ ಥರ ಹಾಕಿಕೊಳ್ಳುವಂಥ ಒಂದು
ಏನು ಒಂದು ಸೂಚನೆಗಳನ್ನು ಕೊಡಲಾಗಿರುತ್ತೆ. ಆದರೆ ಬಹಳಷ್ಟು ಶಾಲೆಗಳಲ್ಲಿ ನಾವು ನೋಡಿದಾಗೆ ಚೂಡಿದಾರ್ಗಳಲ್ಲಿ ಬರ್ತಾರೆ, ಕೆಲವು ಕಡೆ ಅಂತೂ ಸ್ಕರ್ಟ್ಗಳು ಏನೋ ಒಂದು ಡಿಫ್ರೆಂಟ್ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ, ಅದು ಅವರವರ ಆ ಏರಿಯಾ ಅಲ್ಲಿ ಜನಗಳು ಅಲ್ಲಿ ಕಲ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಲ್ಲಿ ಸಂಸ್ಕೃತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನನ್ನ ಒಂದು ಇದರಲ್ಲಿ ಅನುಭವದಲ್ಲಿ ಹೇಳೋದಂದರೆ, ನಮ್ಮ ಒಂದು ಭಾರತದ ಒಂದು ಕಲ್ಚರ್ಗೆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಡ್ರೆಸ್ ಕೋಡ್ ಏನು ಇಟ್ಕೋಬೇಕು, ಸ್ಯಾರಿ. ಸೊ ಇಲ್ಲಿ ಯಾವುದೇ ಉಡುಪು ಇರ್ಬೋದು, ನೀವು ಫಸ್ಟು ಕಾಸ್ಟ್ಯೂಮ್ಗಳನ್ನು ಕರೆಕ್ಟಾಗಿ ಇಟ್ಕೋಬೇಕು, ನಿಮ್ಮ ಉಡುಪುಗಳನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಬೇಕು. ಇನ್ನೊಂದು, ನಾವು ಅಬ್ಸರ್ವ್ ಮಾಡಿರೋ ಹಾಗೆ ನಮ್ಮ ಒಂದು ಅನುಭವಕ್ಕೆ ಬಂದಾಗ ಸುಮಾರು ಶಾಲೆಗಳಲ್ಲಿ ಡ್ರೆಸ್ ಕೋಡ್ ಅಂದರೆ ಆ ಕಲರ್ ಕೋಡ್ ಸಹಿತ ಇರುತ್ತೆ. ಅಂದರೆ ಇದೇ ರೀತಿ ಕಲರ್ ಸ್ಯಾರಿಗಳನ್ನು ಉಟ್ಕೋಬೇಕು, ಇಲ್ಲ ಯಾವುದೋ ಒಂದು ದಿನ ಈ ಥರ ಕಲರ್ ಸ್ಯಾರಿ ಉಟ್ಕೊಳ್ಳಿ, ಇಲ್ಲ ಯಾವುದೋ ಒಂದು ಇವೆಂಟ್ ಫಂಕ್ಷನ್ಗಳಾಗುವಾಗ ಈ ಕಲರ್ ಸ್ಯಾರಿ ಉಟ್ಕೊಳ್ಳಿ ಅನ್ನೋದು ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ನೀವು ಶಿಕ್ಷಕರಾಗಲಿ ಶಿಕ್ಷಕಿಯರಾಗಲಿ ಫಾಲೋ ಮಾಡಲೇಬೇಕು. ಇಲ್ಲ ಅಂತಂದರೆ ನೀವು ಒಬ್ಬ ಇಮೇಜ್ ಕನ್ಸಲ್ಟೆಂಟ್ ಹತ್ರ ಹೋದರೆ, ಇಲ್ಲ ಒಬ್ಬ ಫ್ಯಾಷನ್ ಟೆಕ್ನಾಲಜಿಸ್ಟ್ ಹತ್ರ ಹೋದರೆ, ಫ್ಯಾಷನ್ ಡಿಸೈನರ್ ಹತ್ರ ಹೋದರೆ, ಅವರು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಸರಿ ಹೊಂದಾಗ, ನಿಮ್ಮ ವೃತ್ತಿಗೆ ಹಾಗೂ ನಿಮ್ಮ ಒಂದು ಫಿಸಿಕಲ್ ಪರ್ಸ್ನಾಲ್ಟಿಗೆ ಸರಿ ಹೊಂದ ಹಾಗೆ ಮರ್ಯಾದೆ ಆಗಿರುವಂಥ ಡೀಸೆಂಟ್ ಆಗಿರುವಂಥ ಒಂದು ಉಡುಪನ್ನು ಅವರೇ ಹೇಳ್ತಾರೆ. ಯಾವ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಡಿಸೈನ್ಸ್ ಇರಬೇಕು, ಯಾವ ರೀತಿ ನೀವು ಆ ವೃತ್ತಿಯಲ್ಲಿ ಒಂದು ಗಾಂಭೀರ್ಯವನ್ನು ಹೊಂದಿರೋ ಹಾಗೆ ಕಾಣ್ತೀರಾ, ಇದನ್ನೆಲ್ಲ ಅದನ್ನು ಫ್ಯಾಷನ್ ಡಿಸೈನರ್ಸು ಹಾಗೂ ಇಮೇಜ್ ಕನ್ಸಲ್ಟೆಂಟ್ಸ್ ಸಹಿತ ನಿಮಗೆ ಒಂದು ಸಲಹೆಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಬಂದರೆ ಮೇಕಪ್. ಇಲ್ಲಿ ಏನಪ್ಪ ಶಿಕ್ಷಕ ವೃತ್ತಿ ಅಂತಾರೆ, ಇಲ್ಲಿ ಏನು ಗ್ಲ್ಯಾಮರ್ ಇದೆಯಾ ಅಂತ ಅನ್ಕೋಬೋದು, ಹಾಗೇನಲ್ಲ. ನೀವು ಆಚೆ ಕಡೆ ಹೋಗುವಾಗ ಬೆಳಗ್ಗೆಯಿಂದ ಒಂದು ಮಿನಿಮಮ್ 6 to 7 ಅವರ್ಸ್ ನೀವು ಸ್ಕೂಲ್ನಲ್ಲೇ ಕಳಿತೀರಾ. ಜೊತೆಯಲ್ಲಿ ಏನಂತಂದರೆ ಹೋಗುವಾಗ ಬರುವಾಗ ಬಸ್ಗಳಲ್ಲೋ ಇಲ್ಲ ನಿಮ್ಮ ಓನ್ ವೆಹಿಕಲ್ನಲ್ಲಿ ರೋಡಲ್ಲಿ ಹೋಗುವಾಗಲೂ ಸುಮಾರು ಪೊಲ್ಯೂಷನ್, ಧೂಳು, ಹೊಗೆ ಈ ಥರದ್ರಿಂದ ನಿಮ್ಮ ಒಂದು ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ, ಅಥವಾ ಬೇಕಾದಷ್ಟು ಡ್ಯಾಮೇಜಸ್ ಆಗ್ಬೋದು, ತೊಂದರೆಗಳಾಗ್ಬೋದು. ಇಲ್ಲಿ ಸೌಂದರ್ಯದ ಬಗ್ಗೆ ನಾವು ಹೇಳ್ತಾ ಇಲ್ಲ, ಒಂದು ಯೂನಿಫಾರ್ಮಿಟಿ, ಒಂದು ಕ್ಲೆನ್ಲಿನೆಸ್ಗೋಸ್ಕರ ನಿಮಗೆ ಮೇಕಪ್ ಬಗ್ಗೆ ಅಂದರೆ ಕಾರ್ಪೊರೇಟ್ ಮೇಕಪ್, ಒಂದು ವೃತ್ತಿಪರರು ಯಾವ ರೀತಿ ಟೈಮ್ ಇರಲ್ಲ ಅವರಿಗೆ, ಚಿಕ್ಕದಾಗೇನೆ ಯಾವ ರೀತಿ ಕಡಿಮೆ ಸಮಯದಲ್ಲಿ ಡಿಸೆಂಟಾಗಿ ಗಂಭೀರವಾಗಿ ಕಾಣೋ ಮೇಕಪ್ ಮಾಡ್ಕೋಬೇಕು ಅಂತ ಸಹಿತ ನಿಮಗೆ ನುರಿತ ಬ್ಯೂಟಿಷಿಯನ್ಸ್ಗಳಿಂದ ನೀವು ಸಲಹೆ ಸೂಚನೆಗಳನ್ನು ಪಡ್ಕೋಬೋದು. ಇದರ ಜೊತೆಯಲ್ಲೇ ನೀವೇನಂದರೆ ಅಸೆಸರೀಸ್ ಅಂದರೆ ಜುವೆಲ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಜುವೆಲ್ರಿ ಇರ್ಬೋದು, ಇಲ್ಲ ನೀವು ತಗೊಳ್ಳೋ ಬ್ಯಾಗ್ಸ್ ಇರ್ಬೋದು, ಸ್ಪೆಕ್ಟಕಲ್ಸ್ ಇರ್ಬೋದು, ನಿಮ್ಮ ಬಳೆಗಳಿರ್ಬೋದು, ಯಾಕೆಂದರೆ ಕೆಲವು ಸ್ಕೂಲ್ಗಳಲ್ಲಿ ಬಳೆ ಅಲೋ ಇರಲ್ಲ. ಸೊ ಆ ಥರದ ಒಂದು ಇದನ್ನು ಸಹಿತ ನಿಮ್ಮ ಫಿಸಿಕಲ್ ಪರ್ಸ್ನಾಲಿಟಿಗಾಗಲಿ ಅಥವಾ ನಿಮ್ಮ ವೃತ್ತಿಗೆ ಅನುಕೂಲಕ್ಕನುಗುಣವಾಗಿ ಆಗಲಿ ಅದೊಂದು ಸಲಹೆ ಸೂಚನೆಗಳನ್ನು ಆ ಕನ್ಸರ್ನ್ಡ್ ಫೀಲ್ಡಲ್ಲಿರೋ ಒಂದು ವೃತ್ತಿಪರರ ನಿಪುಣರ ಜೊತೆ ನೀವು ಮಾತಾಡೋದ್ರಿಂದ ಖಂಡಿತ ನೀವು ಇದನ್ನು ತೆಗೆದುಕೊಳ್ಳಬಹುದು. ಜೊತೆಯಲ್ಲಿ ನೀವು ನಿಮ್ಮ ಹೇರ್ ಸ್ಟೈಲ್ಗಳನ್ನಾಗಲಿ ಅದು ಸಹಿತ ಇರುತ್ತೆ. ನೀವು ನೋಡಿ ಕೆಲವೊಂದು ಕಡೆ ಅಂದರೆ ಫಾರ್ ಎಕ್ಸಾಂಪಲ್ ಏರ್ ಹೋಸ್ಟೆಸ್ಗೆಲ್ಲ ನೋಡಿದ್ರೆ ಗಂಟು ಅಂದರೆ ತುರುಬು ಇರುತ್ತೆ, ಇಲ್ಲ ಜುವೆಲ್ರಿ ಶಾಪಲ್ಲಿರೋರಿಗೆ ಗಂಟು ಇರುತ್ತೆ. ಅದೇ ರೀತಿ ನೀವು ಒಂದು ಇದಕ್ಕೆ ಹೋದರೆ ಶಿಕ್ಷಕ ವೃತ್ತಿಗೆ ಬಂದರೆ ಕೂದಲನ್ನ ಬಿಡಬಾರ್ದು. ಫಾರ್ ಎಕ್ಸಾಂಪಲ್ ನಾನು ಲೆಕ್ಚರರ್ಸ್ ಬಗ್ಗೆ ಬಂದರೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ನಾವೇನು ಹೇಳ್ತೀವಿ, ಕೂದಲನ್ನ ಜಡೆ ಹಿಂಡ್ಕೊಳ್ಳಿ, ಪೋನಿಟೈಲ್ ಹಾಕ್ಕೊಳ್ಳಿ, ಇಲ್ಲ ಕೂದಲು ಬಿಡಬೇಡಿ ಅಂತೀವಿ. ಯಾಕಂದರೆ ಅಲ್ಲಿ ನಾವು ಫ್ಲೇಮ್ ಯೂಸ್ ಮಾಡ್ತಾ ಇರ್ತೀವಿ ಬೇಕಂದ್ರೆ. ಸೊ ಈ ಥರ ಸಾಕಷ್ಟು ಅಪಘಾತಗಳು ನಡೆಯೋ ಚಾನ್ಸಸ್ ಇರುತ್ತೆ. ಆ ರೀತಿ ಅಥವಾ ವರ್ಕ್ಶಾಪ್ಗಳು ಆವಾಗ ಆ ಟೀಚರ್ಸ್ ಅಥವಾ ಫ್ಯಾಕಲ್ಟೀಸ್ ಸಹಿತ ತಮ್ಮ ಕೂದಲನ್ನು ಹೇರ್ ಸ್ಟೈಲ್ನ ನೀಟಾಗಿ ಇಟ್ಕೊಳ್ಳೋದ್ರಿಂದ ಅಂದರೆ ನೀಟಾಗಿ ಬಾಚಿ ಗಂಟು ಹಾಕ್ಕೊಳ್ಳೋದು, ಪೋನಿಟೈಲ್ ಹಾಕ್ಕೊಳ್ಳೋದು, ಇಲ್ಲ ಜಡೆ ಹಿಂಡ್ಕೊಳ್ಳೋದು ಮಾಡೋದ್ರಿಂದ ಖಂಡಿತ ಒಂದು ರೀತಿಯ ಒಂದು ಸೇಫ್ಟಿನೂ ಇರುತ್ತೆ. ಸೊ ಇವೆಲ್ಲದೂ ನಮಗೆ ಒಂದು ಸುರಕ್ಷಿತ ಒಂದು ಮತ್ತು ಒಂದು ಗಾಂಭೀರ್ಯದ ಒಂದು ವ್ಯಕ್ತಿತ್ವವನ್ನು, ನೋಟವನ್ನು ಒದಗಿಸುವಂಥ ಟಿಪ್ಗಳನ್ನೇ ನಾವು ಕೊಡ್ತಾ ಇರೋದು. ಆ ಪ್ರತಿಯೊಂದು ಫೀಲ್ಡಲ್ಲಿರೋ ಎಕ್ಸ್ಪರ್ಟ್ ಜೊತೆ, ನಿಮಗೆ ಗೊತ್ತಿರೋ ಜೊತೆ ಮಾತಾಡೋದ್ರಿಂದ ನಿಮಗೆ ಸೂಟಬಲ್ ಆಗಿರೋದು, ನಿಮ್ಮ ವೃತ್ತಿಗೆ ಸೂಟಬಲ್ ಆಗಿರೋ ಒಂದು ಸಲಹೆ ಸೂಚನೆಗಳನ್ನು ಪಡ್ಕೋಬೋದು. ಜೊತೆಯಲ್ಲಿ ಇದಿಷ್ಟೇ ಸಾಲದು, ಮೇಕಪ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಜುವೆಲ್ರೀಸ್ ಅಥವಾ ಅಕ್ಸೆಸರೀಸ್ ಆಗಲಿ ಸಾಲದು, ನಿಮ್ಮ ಕಮ್ಯುನಿಕೇಷನ್, ನೀವು ಮಾತಾಡೋದು. ಈಗ ಶಿಕ್ಷಕರು ಅಂದಮೇಲೆ ಪಾಠ ಮಾಡಲೇಬೇಕು, ಅವರು ಯಾವ ರೀತಿ ಶಿಕ್ಷಕರಾದರೂ ಒಂದಲ್ಲ ಒಂದು ಮಾತು ಬಾಯಿಂದ ಬಂದೇ ಬರುತ್ತೆ, ಬರಲೇಬೇಕು. ಆವಾಗಲೇ ಕಮ್ಯುನಿಕೇಷನ್, ಇಂಟರಾಕ್ಟಿವ್ ಸೆಷನ್ಸ್ ಇದ್ದಾಗಲೇ ಮಕ್ಕಳ ಜೊತೆಯಲ್ಲಿ ಒಂದು ಬಿಲ್ಡಪ್ ಆಗೋದು, ರ್ಯಾಪೋ ಬಿಲ್ಡಪ್ ಆಗೋದು, ನಿಮಗೆ ಒಂದು ಎಮೋಷನಲ್ ಇದು ಬಿಲ್ಡಪ್ ಆಗುತ್ತೆ, ಒಂದು ಬ್ರಿಡ್ಜ್ ಅನ್ನೋದು. ಸೊ ಇಂಥ ಟೈಮ್ನಲ್ಲಿ ಮಾತಾಡುವಾಗ, ಈಗ ವಾಯ್ಸ್ ಅನ್ನೋದು, ಧ್ವನಿ ಅನ್ನೋದು ದೈವದತ್ವವಾಗಿರೋದು, ಅಂದರೆ ಹುಟ್ಟಿನಿಂದ ಬರುತ್ತೆ, ಹೆರಿಡಿಟ್ರಿ. ಅದರಲ್ಲಿ ನಮ್ಮದೇನು ಇಲ್ಲ, ನಾವು ಅದನ್ನು ಹಾಳು ಮಾಡ್ಕೋತೀವಿ ವಿನಃ ಅದನ್ನು ಇನ್ನೇನು ಮಾಡ್ಕೊಳೋಕ್ಕಾಗಲ್ಲ. ಸೊ ಇರೋದ್ರಲ್ಲಿ ನೀವು ಯಾರಾದರೂ ಒಬ್ಬರು ಪಬ್ಲಿಕ್ ಸ್ಪೀಕಿಂಗ್ ನಿಮಗೆ ಹೇಳ್ಕೊಡೋರಿದ್ದರೆ,
ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಹೇಗೆ ನಾಲ್ಕು ಜನ ಈಗ ಒಂದೊಂದು ಶಾಲೆಯಲ್ಲಿ ಒಂದೊಂದು ತರಗತಿ ಅಥವಾ ಒಂದೊಂದು ಕಾಲೇಜ್ಗಳಲ್ಲೋದ್ರೂ ಒಂದೊಂದು ಸೆಕ್ಷನ್ಗಳಲ್ಲಿ ನೂರು ನೂರು ಜನ ಶಾಲೆಗಳಾದ್ರೆ ತರಗತಿಗಳಲ್ಲಿ ಒಂದು 40-50 ಮಕ್ಕಳು ಇರ್ತಾರೆ. ಸೊ ಒಬ್ಬರ ಜೊತೆ ಮಾತಾಡೋಕ್ಕೂ 40-50 ಮಕ್ಕಳ ಜೊತೆ ಅದೇ ಅವರು ಪ್ರಮೋಷನ್ ಆಗಿ ಕಾಲೇಜ್ಗೆ ಹೋದಾಗ 100-110 ಜನ ಮಕ್ಕಳ ಜೊತೆ ಮಾತಾಡುವಾಗಲೂ ಯಾವ ರೀತಿ ಫೇಸ್ ಮಾಡಬೇಕು ಧೈರ್ಯವಾಗಿ ಇರೋದನ್ನ ಪಬ್ಲಿಕ್ ಸ್ಪೀಕಿಂಗ್ ನೀವು ಒಂದು ಕೋರ್ಸ್ ಅಥವಾ ಅದನ್ನು ಹೇಳ್ಕೊಡೋರ ಹತ್ರ ಕಲ್ತ್ಕೋಬಹುದು. ಜೊತೆಯಲ್ಲಿ ಅವರೇನೆ ನಿಮಗೆ ವಾಯ್ಸ್ ಮಾಡ್ಯುಲೇಷನ್ ಎಲ್ಲೆಲ್ಲಿ ವಾಯ್ಸನ್ನು ನೀವು ಹೆಚ್ಚು ಎತ್ತರಿಸಿ ಮಾತಾಡಬೇಕು ಕಡಿಮೆ ಮಾಡಿ ಮಾತಾಡಬೇಕು, ಜೊತೆಗೆ ನಿಮಗೆ ಎಲ್ಲಿ ನಿಮ್ಮ ಬಾಡಿ ಮೂಮೆಂಟ್ಸ್ ಅಂದರೆ ಯಾವ ರೀತಿ ನೀವು ಕೆಲವರಿಗೆ ಮಾತಾಡುವಾಗ ಅಂಗಗಳನ್ನು ಚಲಿಸುವಂಥ ಒಂದು ದುರಭ್ಯಾಸ ಅಂತಲೇ ಇಟ್ಕೊಳ್ಳೋಣ ಇರುತ್ತೆ, ಅವ್ರು ಮಾತಾಡೋದೇ ಏನೋ ಅವರ ಒಂದು ಬಾಡಿ ಮೂಮೆಂಟ್ಸೇ ಏನೋ ಇರುತ್ತೆ, ಇದನ್ನೆಲ್ಲ ನಿಮಗೆ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ಗಳನ್ನು ಮಾಡಿಕೊಂಡಾಗ ಇಲ್ಲ ಆ ಒಂದು ತಜ್ಞರು ಹೇಳ್ಕೊಡ್ತಾರೆ. ಜೊತೆಯಲ್ಲಿ ಏನಂತಂದರೆ ಲಿಪ್ ಮೂಮೆಂಟ್ ಇರ್ಬೋದು, ಸುಮ್ಮನೆ ಕೆಲವರು ಗುಣಗ್ತಾ ಇರ್ತಾರೆ ಮನಸ್ಸಿನಲ್ಲೇ, ಅವ್ರು ಅಂದ್ಕೊಂಡಿರ್ತಾರೆ ನಾವು ಅನ್ನೋದು ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಮಕ್ಕಳು ಒಂದು ಫಂಕ್ಷನ್ ಆಗ್ತಾಯಿದೆ, ಏನೋ ಗಲಾಟೆ ಆಗ್ತಾಯಿದೆ, ಅವಾಗ ಆ ಮಕ್ಕಳು ಮಾತಾಡೋದುವಾಗ ಇವರು ಮನಸ್ಸಿನಲ್ಲೇ ಗುಣಕೊಳ್ತಾ ಇರ್ತಾರೆ, ಅದು ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ. ಸೊ ಅದು ಒಂದು ಸ್ಮೈಲಿಂಗ್ ಫೇಸ್ ಇರ್ಬೋದು, ಸ್ಮೈಲ್ಗಳನ್ನು ಎಲ್ಲಿ ಕೊಡಬೇಕು, ಯಾವ ರೀತಿ ಸಂದರ್ಭಗಳಲ್ಲಿ ನೀವು ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ಕಂಟ್ರೋಲ್ ಮಾಡಬೇಕು, ಇದನ್ನೆಲ್ಲ ಇವಾಗ ಶಿಕ್ಷಕ ವೃತ್ತಿನಲ್ಲೂ ಕಲ್ತ್ಕೊಳ್ಳುವಂಥ ಒಂದು ಒಂದು ಅವಶ್ಯಕತೆ ಎದುರಾಗಿದೆ. ಯಾಕಂದರೆ ಇಲ್ಲಿ ನೀವು ನಮ್ಮನ್ನು ಪೋಷಕರಷ್ಟೇ ಅಲ್ಲ ಮಕ್ಕಳು ನೋಡ್ತಾ ಇರ್ತಾರೆ, ನಾವು ಮಾಡೋ ಪ್ರತಿಯೊಂದು ಏನು ಅಭಿನಯಗಳು ಅಂದರೆ ಆಂಗಿಕ ಅಭಿನಯ ಇರ್ಬೋದು, ಇಲ್ಲ ನಮ್ಮ ಭಾಷೆ ಇರ್ಬೋದು ಅಥವಾ ಅದ್ರ ಟೋನ್ ಇರ್ಬೋದು ಅಥವಾ ನಮ್ಮ ಒಂದು ಕಾಸ್ಟ್ಯೂಮ್ ಡ್ರೆಸ್ ಇರ್ಬೋದು, ಪ್ರತಿಯೊಂದು ಇಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೀವು ಆಯಾ ಫೀಲ್ಡಲ್ಲಿರೋ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಇಲ್ಲ ಇಮೇಜ್ ಕನ್ಸಲ್ಟೆಂಟ್ಸ್ ಹತ್ರ ಹೋಗಿ ನೀವು ಕ್ಲಾರಿಫೈ ಮಾಡಿಕೊಂಡ್ರೆ ಖಂಡಿತ ನಿಮಗೊಂದು ಒಳ್ಳೆ ಇಮೇಜ್ ಅನ್ನೋದು ಬರುತ್ತೆ, ನೀವು ನಿಮ್ಮ ಒಂದು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಗ್ರಿಪ್ಪನ್ನು ತಗೋತೀರ. ಫಸ್ಟ್ ನಿಮಗೆ ನಿಮ್ಮ ಮೇಲೆ ನಿಮ್ಮ ಒಂದು ಪ್ರತಿಯೊಂದು ನಿಮ್ಮ ಒಂದು ಮೂಮೆಂಟ್ಸ್ ಮೇಲೆ ಗ್ರಿಪ್ ಬಂದರೆ ಖಂಡಿತ ಮಕ್ಕಳನ್ನು ತಗೊಳ್ಳೋದು ನಿಮಗೆ ನ್ಯಾಚುರಲಾಗಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇಲ್ಲಿಗೆ ಇಮೇಜ್ ಬಿಲ್ಡಿಂಗ್ ಅನ್ನೋದು ಮುಗೀತು. ನೆಕ್ಸ್ಟ್ ಬಂದರೆ ಬ್ರ್ಯಾಂಡ್ ಬಿಲ್ಡಿಂಗ್. ಈಗ ನಾವು ಹೇಳಿದಾಗೆ ಇಮೇಜ್ ಬಿಲ್ಡಿಂಗ್ ಅನ್ನೋದು ಬರೀ ಶಿಕ್ಷಕ ಶಿಕ್ಷಕರಿಗೆ ಅಷ್ಟೇ ಅಲ್ಲ, ಕೆಲವು ಫ್ರೀಲ್ಯಾನ್ಸಾಗಿ ವರ್ಕ್ ಮಾಡ್ತಾರೆ, ಟ್ರೈನರ್ಸಾಗಿ ವರ್ಕ್ ಮಾಡ್ತಾರೆ, ಕೋಚ್ಗಳಾಗಿ ವರ್ಕ್ ಮಾಡ್ತಾರೆ, ಅಂಥವ್ರಿಗೂ ಸಹಿತ ಅದು ಸಂಬಂಧಪಟ್ಟಿದ್ದೆ. ನೆಕ್ಸ್ಟ್ ಬ್ರ್ಯಾಂಡ್ ಬಿಲ್ಡಿಂಗ್ ಬಂದರೆ ನೀವು ನೋಡಿರ್ಬೋದು ಇವಾಗೆಲ್ಲ ಸಾಕಷ್ಟು ಚಿಕ್ಕ ಚಿಕ್ಕ ಸಂಸ್ಥೆಗಳು ಹುಟ್ಕೊಳ್ತವೆ ನಾಯಿ ಕೊಡೆಗಳಂಗೆ, ಏನಂದರೆ ಅವ್ರದ್ದೇ ಆಗಿರೋ ಒಂದು ಏನೋ ಒಂದು ಹೆಸರಿಟ್ಕೋತಾರೆ, ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು, ಅವ್ರದ್ದೇ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಬಟ್ ಇವೆಲ್ಲ ಏನೇ ಇದ್ದರೂ ಬ್ರ್ಯಾಂಡ್ ಬಿಲ್ಡಿಂಗ್ ಅನ್ನೋದು ಯಾವಾಗುತ್ತೆ, ಯಾವಾಗ ಮಾಡಬೇಕು ಅನ್ನೋದು ಸುಮಾರಾಗಿ ಇಂಟರ್ನೆಟ್ಟಲ್ಲಿ ಹುಡುಕಿದ್ರೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಆದರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಏನಂತಂದರೆ, ನೀವು ಯಾವುದೇ ಒಂದು ಸಂಸ್ಥೆನ ಹುಟ್ಟಾಕ್ತಾ ಇದ್ದೀರಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳಿ, ಅದನ್ನು ಎಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು, ನೀವು ಟ್ರಸ್ಟ್ ರಿಜಿಸ್ಟರ್ ಮಾಡಿಸ್ತೀರಾ ಇಲ್ಲ ಅಂತಂದರೆ ಸೋಲೋ ಪ್ರೊಪರೇಟರ್ಶಿಪ್ಪಲ್ಲಿ ನೀವು ಲೇಬರ್ ಆಫೀಸರ್ ರಿಜಿಸ್ಟರ್ ಮಾಡಿಸ್ತೀರಾ, ಅದೆಲ್ಲ ಲೀಗಲ್ ಆ್ಯಕ್ಟಿವಿಟೀಸ್ ಏನಿದೆ ಎಲ್ಲ ತಿಳ್ಕೊಳ್ಳಿ, ನಂತರ ಅದೆಲ್ಲ ಲೀಗಲ್ ಪ್ರೊಸೀಜರ್ಸ್ ಎಲ್ಲ ಮುಗಿದ ನಂತರ ನೀವೇನು ಮಾಡಿ ಅದನ್ನು ಒಂದು ಕಂಪನಿ, ಈಗ ನಿಮ್ಮದೊಂದು ಸಂಸ್ಥೆ ಆಯಿತು, ಕಂಪನಿ ಬೇಡ ಸಂಸ್ಥೆ ಅಂತಲೇ ಮಾತಾಡೋಣ, ಸಂಸ್ಥೆ ಆಯಿತು ಅಂದರೆ ಅದಕ್ಕೆ ಏನೇನು ಬೇಕು, ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಒಂದು ಲೋಗೋ ಬೇಕು, ಆ ಲೋಗೋ ಮತ್ತು ಟ್ಯಾಗ್ ಲೈನ್ ಬೇಕು. ಆ ಲೋಗೋ ಮತ್ತು ಟ್ಯಾಗ್ ಲೈನ್ನ ನೀವೇ ಕೂತ್ಕೊಂಡು ಒಬ್ಬ ಇಂಟರ್ನೆಟ್ ಬ್ರೌಸರ್ ಹತ್ರ ಅಥವಾ ಲೋಗೋ ಕ್ರಿಯೇಷನ್ ಮಾಡುವಂಥ ಸ್ಪೆಷಲಿಸ್ಟ್ ವೆಬ್ಸೈಟ್ ಮಾಡೋರೆಲ್ಲ ಮಾಡಿಕೊಡ್ತಾರೆ, ಅವ್ರ ಹತ್ರ ಕೂತ್ಕೊಂಡು ನಿಮ್ಮ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಾಗ ಒಂದು ಟ್ಯಾಗ್ ಲೈನ್, ಫಾರ್ ಎಕ್ಸಾಂಪಲ್ ನಮ್ಮ ಬಸವ ಟಿವಿದೇನು ಸಂಸ್ಕಾರದ ಬೆಳಕು ಅನ್ನೋದು, ಅದೇ ರೀತಿ ನಿಮ್ಮ ಶಿಕ್ಷಣ ಸಂಸ್ಥೆಗೂ ಒಂದು ಲೋಗೋ ಒಂದು ಟ್ಯಾಗ್ ಲೈನ್ನ ಕೊಡಿ, ಒಂದು ಲೋಗೋನ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಹಾಗೂ ಅದನ್ನು ಪರ್ಮನೆಂಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ನಂತರ ಬರೋದು ಅಂತಂದರೆ ನೀವು ಏನು ಮಾಡಬೇಕು, ಕೆಲವೊಂದು ಸೆಷನ್ಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಏನಂದರೆ ನೀವು ಒಂದು ವಿಷನನ್ನು ಇಟ್ಕೋಬೇಕು, ಅಂದರೆ ನಿಮ್ಮ ಒಂದು ಮೋಟೋ ಏಮ್, ನಿಮ್ಮ ಒಂದು ಸಂಸ್ಥೆಯ ಒಂದು ಉದ್ದೇಶ ಏನು ಅನ್ನೋದನ್ನು ನೀವು ಬರೆದು ಅಂದರೆ ಅದನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಜೊತೆಯಲ್ಲಿ ಲೆಟರ್ ಹೆಡ್ಗಳನ್ನು ಮಾಡ್ಕೋಬೇಕು, ನೀವೇನೇ ರಿಜಿಸ್ಟರ್ ಮಾಡಿದ್ರು ನೀವು ಲೀಗಲ್ಲಾಗಿ ಹೋಗ್ತಾ ಇರುತ್ತೆ. ಸೊ ನಿಮ್ಮದೊಂದು ಲೆಟರ್ ಹೆಡ್ ಲೋಗೋ ಟ್ಯಾಗ್ ಲೈನ್ ಇರೋ ಹಾಗೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರೋ ಹಾಗೆ, ಮೇಲ್ ಐ ಡಿ ಇರೋ ಹಾಗೆ, ಅಡ್ರೆಸ್ ಇರೋ ಹಾಗೆ ಒಂದು ಲೆಟರ್ ಹೆಡ್ನ ರೆಡಿ ಮಾಡ್ಕೋಬೇಕು. ಪೋಸ್ಟಲ್ ಕವರ್ಸು, ಇನ್ವಿಟೇಷನ್ಸು, ಸ್ಟಿಕ್ಕರ್ಸ್ ಇರ್ಬೋದು, ಪೋಸ್ಟರ್ಸ್ ಇರ್ಬೋದು, ನೀವು ಮಾಡೋ ಆ್ಯಕ್ಟಿವಿಟೀಸ್ಗೆಲ್ಲ ಇಲ್ಲ ಅಂತಂದರೆ ಬ್ಯಾನರ್ಸ್ ಇರ್ಬೋದು, ಬೋರ್ಡ್ಗಳಿರ್ಬೋದು, ಸೈನ್ ಬೋರ್ಡ್ಸ್ ಇರ್ಬೋದು, ಇವೆಲ್ಲದನ್ನು ರೆಡಿ ಮಾಡ್ಕೋಬೇಕು. ಜೊತೆಗೆ ನೀವು ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಸ್ಕೂಲ್ ಶುರು ಮಾಡ್ತೀರಾ, ಒಂದು ಪ್ಲೇ ಹೋಮ್, ಸಾಮಾನ್ಯಕ್ಕೆ ಇವಾಗ ಪ್ಲೇ ಹೋಮ್ಗಳದ್ದು ಸುಮಾರು ನಾಯಿ ಕೊಡಗಳು ಡೇ ಕೇರ್ ಅಂತ ಮಾಡ್ತಾರೆ, ಅಲ್ಲೇ ಪ್ಲೇ ಹೋಮು ಮಾಡಿಬಿಡ್ತಾರೆ, ಇದು ಸ್ಟಾರ್ಟಿಂಗಿಂದ ನಾನು ಹೇಳ್ತಾ ಇರೋದು. ಇಲ್ಲ ಒಂದು ಟ್ಯೂಷನ್ ಸೆಂಟರ್ ಅಂತ ಮಾಡ್ತಾರೆ, ಫಸ್ಟು 1-7th ಮಾಡ್ತಿರ್ತಾರೆ, ಹಾಗೆ 8-9th ಕಂಟಿನ್ಯೂ ಮಾಡ್ತಾರೆ. ಸೊ ಏನೇ ಮಾಡಿದ್ರು ಒಂದು ಅಪ್ಲಿಕೇಶನ್ ಅಂತ ಇರಲಿ. ಇವಾಗೆಲ್ಲ ಕೆಲವು ಕಡೆ ಅದಕ್ಕೂ ಆಧಾರ್ ಕಾರ್ಡ್ ಕೇಳ್ತಾರೆ, ಕೆಲವು ಪೇರೆಂಟ್ಸ್ ನನ್ನನ್ನೇ ಕೇಳಿದ್ರು ಪೋಷಕರು,
ಆಧಾರ್ ಕಾರ್ಡ್ ಟ್ಯೂಷನ್ ಸೆಂಟರ್ಗೆ ಏನಕ್ಕೆ ಡೇ ಕೇರ್ಗೆ ಏನಕ್ಕೆ ಅಂದರೆ ಇದು ಜನರಲ್ ಆಗಿ ಬರ್ತಿರೋ ಒಪಿನಿಯನ್. ಸೊ ಹಾಗಾಗಿ ನೀವು ಒಂದು ನಾಲ್ಕೈದು ಜನ ಪೇರೆಂಟ್ಸ್ನ ವಿಚಾರಿಸಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಗುವಿನ ಆಧಾರ್ ಕಾರ್ಡನ್ನು ತೊಗೊಳ್ಳಿ. ಇದೆಲ್ಲ ಡಾಕ್ಯುಮೆಂಟೇಷನ್ನಲ್ಲಿ ಬರುತ್ತೆ. ಫಸ್ಟು ನೀವು ರೆಡಿ ಆಗಬೇಕಿರೋದು ಒಂದು ಅಪ್ಲಿಕೇಶನ್ನು, ಅದಕ್ಕೊಂದು ಒಳ್ಳೆ ಫಾರ್ಮ್ಯಾಟನ್ನು ನೀವೇ ಕೂತ್ಕೊಂಡು ರೆಡಿ ಮಾಡ್ಕೋಬೇಕು. ನಂತರ ನೀವು ಒಂದು ರಸೀದಿ ಬುಕ್ಗಳನ್ನಾಗಲಿ, ನಂತರ ನಿಮ್ಮದೊಂದು ಮಾರ್ಕೆಟಿಂಗ್ ಕಿಟ್ ರೆಡಿ ಮಾಡ್ಕೋಬೇಕು. ಏನಂದರೆ ನಿಮ್ಮದೊಂದು ಬಿಸ್ನೆಸ್ ಕಾರ್ಡ್ ಅಂದರೆ ವಿಸಿಟಿಂಗ್ ಕಾರ್ಡ್, ನಿಮ್ಮ ಲೋಗೋ, ನಿಮ್ಮ ಸಂಸ್ಥೆ ಹೆಸರು, ಅಲ್ಲಿ ನಿಮ್ಮ ಪೊಸಿಷನ್ ಏನು, ಹಾಗೂ ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರು, ಮೇಲ್ ಐ ಡಿ ಎಲ್ಲ ಇರೋ ಹಾಗೆ ಒಂದು ಬಿಸ್ನೆಸ್ ಕಾರ್ಡ್ ಅಂದರೆ ವಿಸಿಟಿಂಗ್ ಕಾರ್ಡ್ನ ರೆಡಿ ಮಾಡ್ಕೋಬೇಕು. ಹಾಗೂ ಫ್ಲೇಯರ್ಸ್ ಅಥವಾ ಏನು ಹ್ಯಾಂಡ್ ಬಿಲ್ಸ್ ಅಂತೀರಾ, ಪಾಂಪ್ಲೆಟ್ಸ್ ಅಂತೀರಾ, ಇಲ್ಲ ಬ್ರೋಷರ್ಸ್ ಅಂತೀರಾ, ಅದನ್ನು ಸಿಂಪಲ್ಲಾಗಿ ಒಂದು ಮನೆ ಹತ್ರ ಕೊಡೋಕ್ಕೆ ಪೇಪರಲ್ಲಿ ಹಾಕೋದಕ್ಕೊಂದು ಮಾಡಿಕೊಂಡು ಇಂಟರ್ನೆಟ್ ಮೀಡಿಯಾದಲ್ಲಿ ಶೇರ್ ಮಾಡೋದಕ್ಕೂ ಅಂದರೆ ಸೋಷಿಯಲ್ ಮೀಡಿಯಾ ಮಾಡೋಕ್ಕೂ ಒಂದು ಫಾರ್ಮ್ಯಾಟ್, ಒಂದು ಮಾಸ್ಟರ್ ಕಾಪಿ ರೆಡಿ ಮಾಡ್ಕೋಬೇಕು. ಇದನ್ನೆಲ್ಲ ಒಳ್ಳೆ ಡಿ ಟಿ ಪಿ ವಿ ಸೆಂಟ್ರಿಗೆ ಹೋದ್ರೆ ಮಾಡಿಕೊಡ್ತಾರೆ. ಜೊತೆಯಲ್ಲಿ ನೀವೇನು ಮಾಡಬೇಕು ಅದಷ್ಟೇ ಅಲ್ಲ, ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗೆ ಹೋದಾಗ ಪ್ರೆಸೆಂಟ್ ಮಾಡೋದಕ್ಕೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನೀವು ಒಳ್ಳೊಳ್ಳೆ ಬ್ರೋಷರ್ಗಳು, ಒಂದು ಕಲರ್ಫುಲ್ ಬ್ರೋಷರ್ನ, ಏನು ಬೇಕೋ ಅಷ್ಟೇ ಇನ್ಫಾರ್ಮೇಷನ್ ನಿಮ್ಮ ಸಂಸ್ಥೆಯ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾಡ್ಕೋಬೇಕು. ಜೊತೆಯಲ್ಲಿ ನೀವೇನು ಮಾಡ್ಬೋದು, ಕೆಲವರು ಆರ್ಟಿಕಲ್ಸ್ ಮಾಡ್ತಾರೆ, ಕೆಲವರು ಪೆನ್ಸ್ ಮಾಡಿಸ್ತಾರೆ, ಕೆಲವರು ಕ್ಯಾಪ್ಸ್ ಮಾಡಿಸ್ತಾರೆ, ಕೆಲವರು ಬ್ಯಾಗ್ಸ್ ಮಾಡಿಸ್ತಾರೆ, ಕೆಲವರು ಈಗ ಬುಕ್ಸನ್ನೇ ಮಾಡಿಸಿ ಕೊಡ್ತಾರೆ. ಅದೆಲ್ಲ ನಿಮಗೆ ಸಂಬಂಧಪಟ್ಟಿದ್ದು, ನಿಮ್ಮ ಲೋಗೋ, ನಿಮ್ಮ ಹೆಸರು, ನಿಮ್ಮ ಸಂಸ್ಥೆ ಹೆಸರು, ಟ್ಯಾಗ್ಲೈನ್ ಇರೋ ಹಾಗೆ ಹಾಕ್ಕೊಂಡು ನೀವು ಯಾವುದೇ ರೀತಿಯ ಪ್ರಮೋಷನ್ ಆರ್ಟಿಕಲ್ಸ್ನ ಮಾಡ್ಕೋಬೋದು. ಇವೆಲ್ಲದನ್ನ ಮಾಡಿದ ನಂತರ ನೀವು ಮಾರ್ಕೆಟಿಂಗಿಗೆ ಹೋಗಬೇಕಾಗತ್ತೆ. ಮಾರ್ಕೆಟಿಂಗ್ದು ತುಂಬ ದೊಡ್ಡ ಒಂದು ಸೆಗ್ಮೆಂಟೇ ಇದೆ, ಅದನ್ನು ಎಷ್ಟು ಥರದಲ್ಲಿ ಮಾಡಿದ್ರೂ ನಿಮಗೇನು ಅದು ಸಾಲದು. ಇವತ್ತಿನ ಒಂದು ಪ್ರಪಂಚದಲ್ಲಿ, ಈಗ ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬೆಳೀತಾ ಇರೋದು ಶಿಕ್ಷಣ ಕ್ಷೇತ್ರ ಅಂದರೆ ಅಲ್ಲಿ ಎಲ್ಲರೂ ಬರ್ತಾರೆ, ಪೋಷಕರು ಬೆಳೀತಾ ಇದ್ದಾರೆ, ಜನರು ಬೆಳೀತಾ ಇದ್ದಾರೆ, ಹಾಗೂ ಮಕ್ಕಳು ವಿದ್ಯಾರ್ಥಿಗಳು ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಮಾರ್ಕೆಟಿಂಗ್ ಫೀಲ್ಡಿಗೆ ಬಂದರೆ ಸಾಕಷ್ಟು ಥರದ ಮಾರ್ಕೆಟಿಂಗ್ ಬರುತ್ತೆ. ಅದಕ್ಕೆ ಒಂದು ಸುಮಾರು ಒಂದು ಗೈಡೆನ್ಸ್ಗಳನ್ನು ಕೊಡ್ಬೋದು, ಸಲಹೆ ಸೂಚನೆಗಳನ್ನು ಕೊಡ್ಬೋದು. ವೀಕ್ಷಕರೇ, ಇವಾಗಿನವರೆಗೂ ನಾವು ಇಮೇಜ್ ಬಿಲ್ಡಿಂಗ್ ಹಾಗೂ ಬ್ರ್ಯಾಂಡ್ ಬಿಲ್ಡಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಈಗ ಬ್ರ್ಯಾಂಡ್ ಬಿಲ್ಡಿಂಗ್ನೇ ಕಂಟಿನ್ಯೂ ಮಾಡೋದಾದರೆ, ಇದರಲ್ಲಿ ಮಾರ್ಕೆಟಿಂಗ್ ಅನ್ನೋದು ಒಂದು ಪದ ಬಂತು. ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಒಂದು ನಿಮಿಷಗಳಲ್ಲಿ ನೀಡ್ತೇವೆ. ಇವಾಗ ಇನ್ನೊಂದು, ಈಗ ಪ್ರಮುಖ ಆರ್ಟಿಕಲ್ಸ್ ಬಗ್ಗೆ ಹೇಳಿದ್ರೆ, ನಂತರ ನೀವು ಇನ್ನೇನೇನು ಮಾಡ್ಬೋದು, ಒಂದು ನೀವೇನೇ ಒಂದು ಸೋಲೋ ಪ್ರೊಪ್ರೈಟರ್ಶಿಪ್ ಕಂಪನಿನೋ ಅಥವಾ ಒಂದು ಸಂಸ್ಥೆಯನ್ನೋ ಅಥವಾ ಒಂದು ಟ್ರಸ್ಟನ್ನು ನೀವು ರಿಜಿಸ್ಟರ್ ಮಾಡಿಸಿದ್ರೆ, ರಿಜಿಸ್ಟ್ರಾರ್ ಆಫೀಸಲ್ಲೇ ಮಾಡಿಸ್ಬೇಕು. ಅದಕ್ಕೆಲ್ಲ ನೀವು ಒಳ್ಳೆ ಲಾಯರ್ ಹತ್ರ, ಅಕೌಂಟೆಂಟ್ ಹತ್ರ ಹೋದ್ರೆ, ಅವರು ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋದ್ರೆ ಡೀಟೇಲ್ಸ್ ಕೊಟ್ಟು ಮಾಡಿಸ್ಕೊಡ್ತಾರೆ. ಇದೆಲ್ಲ ಆದಮೇಲೆ ನಿಮ್ಮದು ಒಂದು ಅಕೌಂಟ್ ಓಪನ್ ಮಾಡಬೇಕು ನ್ಯಾಷನಲೈಸ್ ಬ್ಯಾಂಕಲ್ಲಿ. ಹಾಗೂ ಅದಕ್ಕೆ ರಿಪೋರ್ಟ್ಗಳನ್ನ ತಗೋತಾ ಇರಬೇಕು ನೀವು ಎಲ್ಲದನ್ನು, ಅದಕ್ಕೆ ಆಡಿಟಿಂಗ್ ಮಾಡಿಸ್ಬೇಕಾಗತ್ತೆ ನೀವು. ಜೊತೆಯಲ್ಲಿ ನೀವು ಇನ್ನೇನು ಮಾಡಬೇಕಂತಂದರೆ, ನೀವು ಯಾವುದೇ ಆ್ಯಕ್ಟಿವಿಟಿನ ಮಾಡಿದ್ರೂ ನಿಮ್ಮ ಒಂದು ಸಂಸ್ಥೆಯ ಕಡೆಯಿಂದ ಅದನ್ನು ನೀವೇನು ಮಾಡಬೇಕು, ನಿಮ್ಮ ಒಂದು ಲೆಟರ್ ಹೆಡ್ಡಲ್ಲಿ ಬ್ಯಾಂಕಿಗೆ, ನಿಮ್ಮ ಒಂದು ಅಕೌಂಟಿಗೆ ಕೊಡೋದು, ನಿಮ್ಮ ಒಂದು ಸಂಸ್ಥೆ ಅಕೌಂಟಿಗೆ ಕೊಡುವಾಗ ಅದರಲ್ಲೇ ನೀವು ಎಲ್ಲ ಒಂದು ಅಪ್ಲಿಕೇಶನ್ ಅಥವಾ ಒಂದು ರಿಕ್ವೆಸ್ಟ್, ನಿಮ್ಮ ಬೇಡಿಕೆ ಅಥವಾ ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೂ ಸಂಸ್ಥೆಗೆ ಸಂಬಂಧಪಟ್ಟ ಯಾವುದೇ ಒಂದು ನೀವು ಕಾರ್ಯಕ್ರಮ ಮಾಡುವಾಗಲೂ ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ನೀವು ನಿಮ್ಮ ಒಂದು ಸಂಸ್ಥೆಯ ಒಂದು ಲೆಟರ್ ಹೆಡ್ಡಲ್ಲೇ ಮಾಡ್ಕೋತಾ ಹೋಗಬೇಕಾಗತ್ತೆ. ಜೊತೆಗೆ ಸರ್ಟಿಫಿಕೇಟ್ಗಳು, ನಿಮ್ಮ ಸಂಸ್ಥೆಯಿಂದ ಯಾವುದಾದ್ರು ಚಟುವಟಿಕೆಗಳು ಅಥವಾ ಒಂದು ಇವೆಂಟ್ಗಳು, ಒಂದು ಕಾರ್ಯಕ್ರಮಗಳು, ಇಲ್ಲ ಕಾಂಪಿಟೇಷನ್ಸು, ಆ ಥರ ಏನೇ ಮಾಡೋದು, ಅದರ ಕಲ್ಚರಲ್ಲೇ ಇರ್ಬೋದು ಅಥವಾ ಶಿಕ್ಷಣ ಅನ್ನೋದು ಎಲ್ಲದೂ ಬರುತ್ತೆ. ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲದೂ ಶಿಕ್ಷಣಕ್ಕೆ ಬರುತ್ತೆ. ಎಲ್ಲದಕ್ಕೂ ಶಿಕ್ಷಣಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಫೀಲ್ಡ್ಗಳೇ ಆಗಿರುತ್ತೆ. ಸೊ ಯಾವುದೇ ಒಂದು ರೀತಿಯ ನೀವು ಒಂದು ಸ್ಪರ್ಧೆಗಳನ್ನು ಅರೇಂಜ್ ಮಾಡುವಾಗ ಅದಕ್ಕೆ ತಕ್ಕಂಥ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟು, ವಿನ್ನರ್ ಸರ್ಟಿಫಿಕೇಟು, ಅದೆಲ್ಲದನ್ನು ಸಹಿತ ನೀವು ಮಾಡ್ಕೋಬೇಕಾಗುತ್ತೆ. ಟೆಸ್ಟಿಮೋನಿಯಲ್ಗಳನ್ನು ನಿಮ್ಮ ಹತ್ರ ಬರೋ ಫ್ಯಾಕಲ್ಟೀಸ್ ಅಂದರೆ ಉಪನ್ಯಾಸಕರು, ಶಿಕ್ಷಕಿಯರು, ಸಂಪನ್ಮೂಲ ವ್ಯಕ್ತಿಗಳು ಬಂದಾಗ ಅವರಿಗೊಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೆಸ್ಟಿಮೋನಿಯಲ್ಸ್ಗಳನ್ನು ನೀವು ಕೊಡಬೇಕಾಗುತ್ತೆ. ಜೊತೆಯಲ್ಲಿ ನೀವು ಬೇಕಾದರೆ ನಿಮ್ಮ ಮಾರ್ಕೆಟಿಂಗ್ ಸಂಬಂಧಕ್ಕೆ ಪಟ್ಟ ಹಾಗೆ ಬಂದರೆ, ಈಗ ಸಾಕಷ್ಟು ಮುಂದುವರೆದಿರೋದು ಮಾರ್ಕೆಟಿಂಗ್ ಎಷ್ಟು ಪ್ರಬಲವಾಗಿ ಶೂಟಪ್ ಆಗ್ತಾ ಇದೆ, ಬೆಳೀತಾ ಇದೆ ಅಂದರೆ ಏನು ಮಾಡಿದ್ರೂ ಸಾಲದು. ಈಗ ಏನಾಗ್ತಾ ಇದೆ, ಮುಂಚೆ ಎಲ್ಲ ಹೇಳೋರು ಒಂದು ಪೇಪರಲ್ಲಿ ಹ್ಯಾಂಡ್ ಬಿಲ್ ಹಾಕೋದ್ರೆ ಆಗೋಯ್ತು, ಇಲ್ಲ ಇನ್ನೂ ಆಮೇಲೆ ಬಂತು ನೆಟ್ವರ್ಕ್ ಮಾರ್ಕೆಟಿಂಗ್, ಅವ್ರವ್ರಿಗೆ ರೆಫರ್ ಮಾಡೋದು, ಇನ್ನಿಬ್ರು ರೆಫರ್ ಮಾಡೋದು, ಈ ಥರ ಕಮಿಷನ್ ಬೇಸ್ ಇಂಟರ್ನಲ್ ಇತ್ತು. ಇವಾಗ ಆಮೇಲೆ ರೇಡಿಯೋ ಬಂತು, ಆಮೇಲೆ TV, FM ರೇಡಿಯೋ, ಇವಾಗ ಸೋಷಿಯಲ್ ಮೀಡಿಯಾ ಬಂದಿದೆ, ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಬಂದಮೇಲೆ ಫೇಸ್ಬುಕ್ ಬಂದಿದೆ, ವಾಟ್ಸ್ಯಾಪ್ ಬಂದಿದೆ, ಅದಕ್ಕೆ ಮುಂಚೆ ಮೆಸೇಜ್ಗಳಿತ್ತು, ಮೇಲ್ಗಳನ್ನು ಕಳಿಸೋದಿತ್ತು, ಆಮೇಲೆ ಕ್ಯಾಂಪೇನ್ಗಳನ್ನು ಮಾಡೋದಿತ್ತು, ಕೆಲವು ಇವೆಂಟ್ಗಳನ್ನು ಮಾಡೋದು ಸಹಿತ ಇತ್ತು. ಇವೆಲ್ಲದೂ ಮಾರ್ಕೆಟಿಂಗ್ ಅಥವಾ ಏನು ಒಂದು ನಮ್ಮ ಒಂದು ಮಾರುಕಟ್ಟೆಯಲ್ಲಿ ನಮ್ಮ ಒಂದು ಬ್ರ್ಯಾಂಡನ್ನು ಮಾಡ್ಕೊಳ್ಳೋದಿದೆ, ಒಂದು ತಿಳಿಯಪಡಿಸೋದಿದೆ, ಅದೇ ಒಂದು ಕ್ಷೇತ್ರದಲ್ಲೇ ಇವೆಲ್ಲ ಬರುತ್ತೆ. ಇವೆಲ್ಲ ರೀತಿಯ ಒಂದು ಮಾರ್ಕೆಟಿಂಗನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಎಲ್ಲದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ನಿಮ್ಮದೊಂದು ಮಾರ್ಕೆಟಿಂಗ್ ಕಿಟ್ಟನ್ನು ರೆಡಿ ಮಾಡ್ಕೊಳ್ಳಿ.
ಆ ಮಾರ್ಕೆಟಿಂಗ್ ಕಿಟ್ ಅಲ್ಲಿ ನಿಮ್ಮ ಒಂದು ಲೋಗೋ ಇರುವಂತಹ ಒಂದು ಬಿಸ್ನೆಸ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಮಾಡ್ಕೋಬೇಕು. ನಿಮ್ಮ ನೀವು ಅದಕ್ಕೆ ಪ್ರೊಪ್ರೈಟರೇ ಇರ್ಬೋದು ಇಲ್ಲ ಓನರ್ ಇರ್ಬೋದು, ನಿಮ್ಮ ಡೆಸಿಗ್ನೇಷನ್ ಅಥವಾ ನಿಮ್ಮ ಸ್ಥಾನ ಏನಿದೆ ನಿಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದು ಐಡೆಂಟಿಟಿ ಕಾರ್ಡ್ ಗುರುತಿನ ಪತ್ರವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಅದನ್ನು ನೀವು ಎಲ್ಲೇ ಹೋದರೂ ಸಂಸ್ಥೆಯ ಚಟುವಟಿಕೆಗೆ ಮಾರ್ಕೆಟಿಂಗಿಗೆ ಹೋದಾಗ ಅದನ್ನು ನೀವು ಜೊತೆಯಲ್ಲೇ ಇಟ್ಕೊಂಡಿರಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಆ ಮಾರ್ಕೆಟಿಂಗ್ ಕಿಟ್ಟಲ್ಲಿ ಏನಂತಂದರೆ ಒಂದು ನಿಮ್ಮ ಒಂದು ಬ್ರೋಷರ್ ಇರ್ಬೋದು ಇಲ್ಲ ಒಂದೆರಡು ಪಾಂಪ್ಲೆಟ್ಸ್ ಇರ್ಬೋದು, ಅಪ್ಲಿಕೇಶನ್ಸು, ಬಿಲ್ ಬುಕ್ಸು, ಜೊತೆಗೆ ಸೀಲ್ಗಳನ್ನು ಮಾಡಿಸ್ಕೋಬೇಕು. ನೀವು ರೆಡಿ ಆದಮೇಲೆ ನಿಮ್ಮ ಸಂಸ್ಥೆ ರಿಜಿಸ್ಟರ್ ಆದಮೇಲೆ ಅದರ ಹೆಸರಿನಲ್ಲಿ ನೀವೇನು ಮಾಡಬೇಕಾಗತ್ತೆ, ಒಂದು ಫಾರ್ ಸೀಲು ಮತ್ತು ನಿಮ್ಮ ಒಂದು ಡೆಸಿಗ್ನೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾರು ಹೈಯೆಸ್ಟ್ ಅಥಾರಿಟಿ ಇರ್ತಾರೋ ಅವ್ರಿಗೆ ಸಂಬಂಧಪಟ್ಟ ಹಾಗೆ, ಹಾಗೂ ಬ್ಯಾಂಕ್ಗಳಿಗೆ ಟ್ರಾನ್ಸಾಕ್ಷನ್ಗಳನ್ನ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ನೀವು ಪರ್ಮಿಷನ್ ತೊಗೊಂಡು ರೈಟಿಂಗಲ್ಲಿ ಕೊಟ್ಟು ಮನವಿಯನ್ನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಡಬೇಕಾಗತ್ತೆ, ಸೀಲ್ಗಳನ್ನು ನೀವು ರೆಡಿ ಮಾಡಿಸ್ಕೋಬೇಕಾಗತ್ತೆ. ಅವೆಲ್ಲದೂ ಟೆಸ್ಟಿಮೋನಿಯಲ್ಸ್ ಮತ್ತು ಓಲ್ಡ್ ಫೋಟೋಸ್, ನಿಮ್ಮದು ಯಾವುದಾದ್ರೂ ಹಳೆ ಪ್ರೋಗ್ರಾಮ್ಗಳು ಅಥವಾ ಕಾರ್ಯಕ್ರಮಗಳ ಒಂದು ಫೋಟೋಸ್ ಇದ್ದರೆ ಇಲ್ಲ ಒಂದು ಆಲ್ಬಮ್ ಇದ್ದರೆ ಇಲ್ಲ ಮೀಡಿಯಸ್ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇಟ್ಕೊಳ್ಳೋದು ವಾಸಿ, ಲ್ಯಾಪ್ಟಾಪ್ ಎಲ್ಲರಿಗೂ ಹೊಸದ್ರಲ್ಲಿ ತೊಗೊಳೋಕ್ಕಾಗತ್ತೆ ಅಂತಿಲ್ಲ, ಇಲ್ಲ ಒಂದು ಪೆನ್ ಡ್ರೈವಲ್ಲಿ ನಿಮ್ದು ಏನು ಆ್ಯಕ್ಟಿವಿಟೀಸ್ ಇದೆ ಅವೆಲ್ಲದನ್ನು ಹಾಕ್ಕೊಂಡಿಡೋದು, ಇಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವಿದ್ರೆ ಫೇಸ್ಬುಕ್ಕಲ್ಲಿ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದರೆ ಕೆಲವು, ಯೂಟ್ಯೂಬ್ ಇದೆ ಇಲ್ಲ ಲಿಂಕ್ಡ್ಇನ್ ಇದೆ ಇಲ್ಲ ನೀವು ಇದು ಯಾವುದಪ್ಪ ಹೊಸ ಇನ್ಸ್ಟಾಗ್ರಾಮ್ ಇದೆ ಫೋಟೋಗಳನ್ನು ಅಪ್ಲೋಡ್ ಮಾಡೋಕ್ಕೆ. ಸೊ ಇವೆಲ್ಲದ್ರದ್ದು ನೀವು ಲಿಂಕ್ಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ನೀವು ಯಾವುದೋ ಒಂದು ವ್ಯಕ್ತಿಯನ್ನು ಮೀಟ್ ಮಾಡೋಕ್ಕೆ ಹೋಗ್ತೀರಾ ನಿಮ್ಮ ಸಂಸ್ಥೆಯ ಪರವಾಗಿ, ಅವಾಗ ನೀವೇನು ಮಾಡ್ಬೋದು ಅವ್ರ ಹತ್ರ ಈ ಲಿಂಕನ್ನು ನೋಡ್ಕೊಳ್ಳಿ ನೀವು, ಇದರಲ್ಲಿ ನಮ್ಮದು ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ ಅಂತ ಅಟ್ಲೀಸ್ಟ್ ತೋರ್ಸೋಕ್ಕಾಗಲಿಲ್ಲ ಅಂದರೂ ನೀವು ಹೇಳ್ಬೋದು, ಲಿಂಕನ್ನು ಕೊಡ್ಬೋದು. ಇಲ್ಲ ಅವಾಗ ನಿಮಗೆ ಕಳ್ಸೋಕ್ಕಾಗಲಿಲ್ಲ ಹೇಳೋಕ್ಕಾಗಲಿಲ್ಲ ಅಂದರೂ ಹೇಳಿಬಿಟ್ಟು ನನ್ನ ಮನೆಗೆ ಹೋದ್ಮೇಲೆ ಲಿಂಕನ್ನು ಶೇರ್ ಮಾಡ್ತೀನಿ ನಿಮಗೆ ಅಂತ ಹೇಳಿ ನೀವು ನಿಮ್ಮ ಒಂದು ಮಾರ್ಕೆಟಿಂಗನ್ನು ಮಾಡ್ಕೋಬೋದು. ಸೊ ಮಾರ್ಕೆಟಿಂಗ್ ಕಿಟ್ಟಲ್ಲಿ ನೀವು ಒಂದು ಒಳ್ಳೆ ಪ್ರೊಫೆಷನಲ್ ಬ್ಯಾಗ್ ಇಟ್ಕೊಂಡು ಲ್ಯಾಪ್ಟಾಪ್, ಆ್ಯಂಡ್ರಾಯ್ಡ್ ಮೊಬೈಲ್, ಈ ಬಿಸ್ನೆಸ್ ಕಾರ್ಡ್ ಅಂದರೆ ವಿಸಿಟಿಂಗ್ ಕಾರ್ಡ್, ಪಾಂಪ್ಲೆಟ್ಸು, ಟೆಸ್ಟಿಮೋನಿಯಲ್ಸು, ಅಪ್ಲಿಕೇಶನ್ಸು, ಬಿಲ್ ಬುಕ್ಸು, ಒಂದು ಪೆನ್ನು, ಪೆನ್ಸಿಲ್ಲು, ಗ್ಲೂ ಸ್ಟಿಕ್ಕು ಎಲ್ಲದನ್ನು ನೀವು ಇಟ್ಕೊಂಡಿದ್ರೆ ಅದು ಯಾವಾಗಲೂ ರೆಡಿ ಇರಬೇಕು. ಒಂದು ಕಿಟ್ ಅಂದಮೇಲೆ ಅದು ಅದರಲ್ಲಿ ಏನೇನು ಬೇಕು ಮಾರ್ಕೆಟಿಂಗ್ ಬೇಸಿಕ್ ನೆಸೆಸಿಟೀಸ್ ಎಲ್ಲದು ಇರಬೇಕು. ಜೊತೆಯಲ್ಲಿ ನಿಮ್ಮ ಐಡೆಂಟಿಟಿ ಕಾರ್ಡ್ ಅಥವಾ ಗುರುತಿನ ಪತ್ರವನ್ನು ಮರಿದಲೇ ನೀವು ಧರಿಸ್ಕೊಂಡೇ ಓಡಾಡಬೇಕು ಮಾರ್ಕೆಟಿಂಗ್ ಕಿಟ್ ಇಟ್ಕೊಂಡಿರುವಾಗ. ನಂತರ ಬಂದರೆ ಈ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ಮೊದಲನೇದಾಗಿ ಹಿಂದಿನ ಕಾಲದಲ್ಲಿ ಏನಿತ್ತು, ಬಾಯ್ ಮಾತ್, ಮೌತ್ ಆಫ್ ವರ್ಡ್ ಆಫ್ ಮೌತ್ ಅನ್ನೋದು ಒಂದಿತ್ತು. ಅಂದರೆ ಬಾಯ್ ಮಾತಲ್ಲಿ ಅಂದರೆ ತುಂಬ ಹಿಂದಿಂದು, ಬಟ್ ಇವತ್ತಿಗೂ ತುಂಬ ಎಫೆಕ್ಟಿವ್ ಆಗಿರೋದು ಈ ವರ್ಡ್ ಆಫ್ ಮೌತ್ ಅನ್ನೋದೇ. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಖಂಡಿತ ಇದೆ ಎಲ್ಲದಕ್ಕಿಂತ ಎಫೆಕ್ಟಿವ್. ಸೊ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಒಂದು ಸಂಸ್ಥೆ, ಈಗ ಕೌನ್ಸಿಲರ್ಸ್ ಬರ್ತಾ ಇದ್ದಾರೆ ಹೆಚ್ಚು ಕಡಿಮೆ, ಕೌನ್ಸಿಲಿಂಗ್ ಫೀಲ್ಡ್, ಸೈಕಾಲಜಿ ಬೇಸ್ಡ್ ಕೌನ್ಸಿಲರ್ಸ್ಗೆ ಒಂದು ಒಳ್ಳೆ ಒಂದು ಡಿಮ್ಯಾಂಡ್ ಇರೋವಂಥ ಕ್ಷೇತ್ರ. ಅದಕ್ಕೇನಂದ್ರೆ ಪ್ರತಿಯೊಂದು ಸ್ಕೂಲ್ನಲ್ಲೂ ಅಪಾಯಿಂಟ್ ಮಾಡಬೇಕು ಅಂತ ಹೆಚ್ಚು ಕಡಿಮೆ ಸಿಟಿಲೆಲ್ಲ ಅಪಾಯಿಂಟ್ ಮಾಡಿಬಿಟ್ಟಿದ್ದಾರೆ. ಆದರೂ ಕೆಲವರು ಪ್ರೊಫೆಷನಲ್ಸು ಔಟ್ಸೈಡ್ ಇಟ್ಕೋತಾರೆ, ಅವ್ರದೇ ಒಂದು ಆಫೀಸ್ನ, ಒಂದು ಕೌನ್ಸಿಲಿಂಗ್ ಆಫೀಸ್ನ ಇಟ್ಕೋತಾರೆ. ಅಂಥವರಿಗೆ ಬಾಯಿ ಮಾತಲ್ಲಿ ನಾನು ನಿಮಗೆ ಗೊತ್ತಿರೋ ಒಂದು ನಾಲ್ಕು ಮನೆಯವ್ರಿಗೆ, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇಲ್ಲ ನೀವೆಲ್ಲ ಆಫೀಸ್ ಇಟ್ಕೊಂಡಿದ್ದೀರಾ ಅಲ್ಲಿ ಅಕ್ಕಪಕ್ಕ ಇರೋರು, ಇಂಥವ್ರಿಗೆ ನೀವು ಒಂದು ಮಾತು ಹೇಳಿ ಒಂದು ಬಿಸ್ನೆಸ್ ಕಾರ್ಡ್ ಕೊಟ್ಟು ಒಂದು ಪಾಂಪ್ಲೆಟ್ಸನ್ನು ಕೊಟ್ಟು ಹೇಳಿದ್ರೆ ಖಂಡಿತ ಅದು ಅಲ್ಲಿಂದ ಅಲ್ಲಿಗೆ ಹರಡಿ ಅದು ನಿಮಗೆ ಒಂದೆರಡು ಎನ್ಕ್ವೈರೀಸ್ ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಹ್ಯಾಂಡ್ ಬಿಲ್ಸ್ ಅಥವಾ ಪಾಂಪ್ಲೆಟ್ಸ್ ಮಾಮೂಲಿ ನಾವೇನು ನೋಡ್ತೀವಿ ಅದನ್ನು ನೀವು ಪೇಪರ್ ಇನ್ಸರ್ಟ್ ಮಾಡಿಸ್ಬೋದು. ಇಲ್ಲ ಈ ಜನ ಇವೆಂಟ್ಗಳು ನಡೆಯುವಂಥ ಕಡೆ ಮಾಲ್ಗಳಲ್ಲಿ ಅಲ್ಲಿ ಜನ ಬರುವಾಗ, ಯಾವ್ದಾದ್ರು ಸ್ಮಾಲ್ ಸ್ಮಾಲ್ ಗ್ರಾಸರಿ ಶಾಪ್ಗಳಲ್ಲಿ, ಇಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಂದು ಜಿಮ್ ಇರ್ಬೋದು, ಇಲ್ಲ ಯಾವುದೋ ಒಂದು ಆಫ್ಟರ್ ಸ್ಕೂಲ್ ಆ್ಯಕ್ಟಿವಿಟಿ ಸೆಂಟರ್ ಇರ್ಬೋದು, ಅಂದರೆ ಸ್ಪೋರ್ಟ್ಸ್, ಇಲ್ಲ ಯಾವುದೋ ಒಂದು ಅಬ್ಯಾಕಸ್ ಕ್ಲಾಸ್ ಇರ್ಬೋದು. ಆ ಥರ ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಆಲ್ರೆಡಿ ಯಾವ್ಯಾವ್ದು ಇದೆ ಸಂಸ್ಥೆಗಳು ಅಥವಾ ಒಂದು ಶಾಲೆಗಳಾಗಲಿ ಅಥವಾ ಒಂದು ಇನ್ಸ್ಟಿಟ್ಯೂಟ್ಗಳಾಗಲಿ ಅಂತ ನೋಡಿಕೊಂಡು ನೀವು ಅಲ್ಲೆಲ್ಲ ನಿಮ್ಮ ಪಾಂಪ್ಲೆಟನ್ನು ಹಂಚೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೋಗಿ ಒಂದು 2 ಮಿನಿಟ್ಸ್ ಪ್ರೆಸೆಂಟೇಷನ್ ಕೊಡಿ, ಅದಕ್ಕೆ ಒಂದು ಲ್ಯಾಪ್ಟಾಪಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿಬಿಟ್ಟು ನೀವು ಅವ್ರದೇ ನಿಮ್ಮದೇ ಲ್ಯಾಪ್ಟಾಪ್ ತೊಗೊಂಡೋದ್ರೂ ಪರವಾಗಿಲ್ಲ, ಒಂದು ಪೆನ್ ಡ್ರೈವ್ ಹಾಕಿ, ಇಲ್ಲ ಅದು ಯಾವುದೇ ಇಲ್ಲಾಂದರೆ ನೀವು ಹೋಗಿ 2 ನಿಮಿಷ ಅಥವಾ 5 ನಿಮಿಷ ಅಲ್ಲಿ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಅಥವಾ ಟಾರ್ಗೆಟ್ ಕ್ಲೈಂಟ್ಸ್ ಯಾರಿರ್ತಾರೆ, ಶಿಕ್ಷಕರು ಅಥವಾ ಮಕ್ಕಳ ವಿದ್ಯಾರ್ಥಿಗಳು ಇರುವಾಗ, ಅಂಥವ್ರ ಹತ್ರ ನೀವು ಫಾರ್ ಎಕ್ಸಾಂಪಲ್ ಇವಾಗ ಅಬ್ಯಾಕಸ್ ಮಾಡೋರು, ಒಂದೆರಡು ಮೆಥಡ್ನ ನಿಮ್ಮ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡೋಗಿ ತೋರಿಸ್ಬೋದಲ್ಲ, ಮ್ಯಾನೇಜ್ಮೆಂಟಿಗೆ ಒಂದ್ಸಲ ತೋರಿಸಿ, ಶಿಕ್ಷಕರ ಎದುರಿಗೆ ಮಕ್ಕಳಿಗೆ ತೋರಿಸಿ, ಇಂಟ್ರೆಸ್ಟ್ ಇರೋರು ಬಂದು ಜಾಯಿನ್ ಆಗಿ ಸ್ಕೂಲ್ನಲ್ಲೇ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಈ ರೀತಿ ನಿಮ್ಮ ಒಂದು ಏರಿಯಾದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಮೇಲೆ ನೀವು ಅದೊಂದನ್ನು ಮಾಡ್ಕೋಬೋದು.
ಅದು ಬಿಟ್ರೆ ಮಕ್ಕಳು ಎಲ್ಲಿ ಸೇರ್ತಾರೆ ಸ್ಪೋರ್ಟ್ಸ್ ಕ್ಲಬ್ ಗಳಿರಬಹುದು ಆರ್ಟ್ ಅಂಡ್ ಕ್ರಾಫ್ಟ್ ಕ್ಲಾಸ್ ಗಳಿರಬಹುದು ಇಲ್ಲ ಇನ್ಯಾವುದು ಜಿಮ್ ಇರಬಹುದು ಸ್ವಲ್ಪ ಪೇರೆಂಟ್ಸ್ ಬರುವಂತದ್ದು ಇಲ್ಲ ಮಹಿಳಾ ಸಂಘಗಳು ಇರಬಹುದು ಇಲ್ಲ ಸ್ತ್ರೀ ಶಕ್ತಿ ಸಂಘಗಳೇ ಇರಬಹುದು ಈ ರೀತಿ ಎಲ್ಲೆಲ್ಲಿ ಪೇರೆಂಟ್ಸ್ ಬರ್ತಾರೆ ಹಾಗೂ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಕಡೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕಮ್ಯುನಿಟಿಗಳಲ್ಲಿ ಇಲ್ಲ ಒಂದು ಲೈಬ್ರರಿ ಇರಬಹುದು ಅಂತ ಕಡೆ ಹೋಗಿ ನೀವು ನಿಮ್ಮ ಒಂದು ಪಾಂಪ್ಲೆಟ್ ಗಳನ್ನಾಗಲಿ ಅಥವಾ ಒಂದು ನಿಮ್ಮ ಒಂದು ಬ್ರೋಷರ್ ಗಳನ್ನಾಗಲಿ ನಿಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀವು ಅಲ್ಲಿ ಹಂಚುತ್ತಾ ನೀಡ್ತಾ ಹೋದ್ರೆ ಖಂಡಿತ ಇದು ಸಹಿತ ಒಂದು ಒಳ್ಳೆ ರೀತಿಯ ಮಾರ್ಕೆಟಿಂಗ್ ಆಗುತ್ತೆ ಇದರ ನಂತರ ಏನಂದ್ರೆ ನೀವು ರೆಫರೆನ್ಸ್ ಗಳನ್ನು ತಗೋಬೇಕು ಈಗ ಇಷ್ಟು ಮಾರ್ಕೆಟಿಂಗ್ ಮಾಡೋಷ್ಟರಲ್ಲಿ ನಿಮಗೆ ಒಂದು 2-3 ಜನ ನಿಮಗೆ ಇನ್ಕ್ವೈರೀಸ್ ಬಂದಿರುತ್ತೆ ನಂತರ ನೀವು ಏನು ಮಾಡಬೇಕು ಅವರ ಒಂದು ಪ್ರತಿಯೊಂದು ಇದನ್ನು ತಗೊಂಡ್ಬಿಟ್ಟು ನೀವು ಏನು ಮಾಡಬೇಕು ಕಾಂಟ್ಯಾಕ್ಟ್ಸ್ ಅಥವಾ ಯಾರು ನಿಮಗೆ ಕೇಳಿದ್ದಾರೆ ಅಥವಾ ಇಂಥವ್ರನ್ನ ಮೀಟ್ ಮಾಡಿ ಅವರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಕಂಡ್ರೆ ನೀವು ಅಂಥವ್ರನ್ನ ಹೋಗಿ ಮೀಟ್ ಮಾಡೋದನ್ನು ನೀವು ನೆಕ್ಸ್ಟ್ ನಿಮ್ಮ ಮುಂದಿನ ಒಂದು ಹೆಜ್ಜೆಯಾಗಿ ನೀವು ಅನುಸರಿಸ್ತಾ ಹೋಗಬೇಕು ಈ ಥರ ರೆಫರಲ್ಗಳು ಬಂದಾಗ ಅವರು ತುಂಬ ದೊಡ್ಡ ಪೊಸಿಷನ್ನಲ್ಲಿ ಆಲ್ರೆಡಿ ಇರೋರು ನಿಮ್ಮ ಕ್ಷೇತ್ರದಲ್ಲೇ ಅಂದಾಗ ನಾವು ಹೇಳ್ದಂಗೆ ಮಾರ್ಕೆಟಿಂಗ್ ಕಿಟ್ ತೊಗೊಂಡೋಗಿ ಸಾಧ್ಯವಾದಷ್ಟು ಪ್ರೊಫೆಷನಲ್ ಆಗಿರಿ ಏನೇ ಮಾಡಿದ್ರು ನೀವು ಒಂದು ಸಂಸ್ಥೆಗೆ ಅಥವಾ ಒಂದು ನೋಟಿಫೈಡ್ ಅಥವಾ ಒಂದು ಎಲ್ಲರೂ ಗುರುತಿಸಿರುವಂಥ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಥವಾ ನಿಮ್ಮ ವೃತ್ತಿಗೆ ನಿಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂಥ ಒಂದು ಮತ್ತೊಂದು ಸಂಸ್ಥೆ ಅಥವಾ ಒಂದು ಇನ್ಸ್ಟಿಟ್ಯೂಷನ್ನೋ ಶಾಲೆನೋ ಆಗಿದ್ದರೆ ಖಂಡಿತ ನೀವಲ್ಲಿ ನೀವು ಪ್ರೊಫೆಷನಲ್ ಆಗಿ ತುಂಬ ವೃತ್ತಿಪರರಾಗಿ ಹೋಗಿ ನಿಮ್ಮ ಮಾತುಕತೆ ಎಲ್ಲ ನೈಸಾಗಿರಬೇಕು ಅಂದರೆ ನೀವು ನಯವಾಗಿ ತುಂಬ ವಿನಯದಿಂದ ನೀವು ಪ್ರೆಸೆಂಟೇಷನ್ ಕೊಟ್ಟು ಇಲ್ಲಿ ಯಾರನ್ನು ಬೇಡ್ಕೊಳ್ಳೋಷ್ಟಿಲ್ಲ ಬಟ್ ನಿಮ್ಮ ಭಾಷೆ ಮತ್ತು ಮಾತು ಹೇಗಿರಬೇಕು ಅಂದರೆ ನೀವು ನಿಮಗೆ ಗೊತ್ತಿರೋದನ್ನು ಹೇಳ್ತಾ ಇದ್ದೀರಾ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ನಿಮಗೆ ಆರ್ಡರ್ ಅಥವಾ ಬಿಸ್ನೆಸ್ ಸಿಗೋದು ವಿದ್ಯಾರ್ಥಿಗಳು ಬರೋದು ಅಥವಾ ಶಿಕ್ಷಕರು ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ಲೈಂಟ್ಸ್ ಬರೋದು ಎರಡನೇದು ಬಟ್ ಏನಂದ್ರೆ ನೀವು ಅಲ್ಲಿ ಯಾವ ರೀತಿ ವಿನಯವಾಗಿ ನಿಮ್ಮ ಒಂದು ಇದನ್ನೆಲ್ಲ ಪ್ರೆಸೆಂಟೇಷನ್ ಕೊಡ್ತೀರಾ ನಿಮ್ಮ ಒಂದು ಸ್ಟ್ರೆಂತ್ ಏನಿದೆ ನಿಮ್ಮ ಒಂದು ಒಂದು ಸಬಲವಾಗಿರುವಂಥ ಒಂದು ನೀವು ಕೊಡೋ ಸೌಲಭ್ಯಗಳು ಅಥವಾ ನಿಮ್ಮಲ್ಲಿ ಇರುವಂಥ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ ಏನಿದೆ ಅದನ್ನು ಅಲ್ಲಿ ಯಾವ ರೀತಿ ನೀವು ಅವ್ರಿಗೆ ಮನದಟ್ಟು ಮಾಡಿಸ್ತೀರಾ ಅನ್ನೋದು ತುಂಬ ಪ್ರಮುಖವಾಗಿ ಇರುತ್ತೆ ವೀಕ್ಷಕರೇ ಇದ್ರ ಜೊತೆಯಲ್ಲಿ ನೀವು ಇನ್ನೊಂದು ಮಾಡ್ಬೋದು ಅಂದರೆ ಸ್ಪಾನ್ಸರ್ಶಿಪ್ಗಳನ್ನು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇದು ಎಲ್ಲ ಯಾಕೆಂದರೆ ನಾವಿಲ್ಲಿ ಎಲ್ಲ ರೀತಿಯ ಒಂದು ಮಾರ್ಕೆಟಿಂಗ್ ಟಿಪ್ಸ್ನ ಕೊಡ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ತುಂಬ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡೋ ಒಂದು ಸಂಸ್ಥೆಯನ್ನಾಗಲಿ ಅಥವಾ ಒಂದು ಯಾವುದೇ ಒಂದು ಶಿಕ್ಷಣ ಒಂದು ಸಂಬಂಧಪಟ್ಟ ಒಂದು ಇದನ್ನು ಹುಟ್ಟು ಹಾಕಿರೋದಿಲ್ಲ ಸೊ ಅಂಥವ್ರು ಸ್ಪಾನ್ಸರ್ ಅಥವಾ ಪ್ರಾಯೋಜಕರನ್ನು ತಗೋಬೋದು ನಿಮ್ಮ ಒಂದು ಏರಿಯಾದಲ್ಲಿ ನೀವೊಂದು ಏನೋ ಒಂದು ಶುರು ಮಾಡಿದ್ದೀರಾ ಒಂದು ಸ್ಕೂಲ್ನ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಲಲ್ಲಿ ಯಾವುದೋ ಒಂದು ಬುಕ್ ಅಂಗಡಿ ಒಂದು ನೋಟ್ಬುಕ್ಗಳನ್ನು ಪೆನ್ಗಳನ್ನು ಮಾರೋ ಅಂಗಡಿ ಇರ್ಬೋದು ಅವ್ರ ಹತ್ರ ಹೋಗಿ ನೀವೇನಾದರೂ ಮಾತಾಡ್ಕೋಬೋದು ನಾವು ನಮ್ಮ ಸಂಸ್ಥೆಗೆ ನೀವು ವಿದ್ಯಾರ್ಥಿಗಳನ್ನು ಕಳಿಸಿದ್ರೆ ನಾವು ನಿಮ್ಮ ಸಂಸ್ಥೆಯಿಂದನೇ ನಾವು ಬುಕ್ಗಳನ್ನ ನಿಮ್ಮ ಅಂಗಡಿಯಿಂದನೇ ಖರೀದಿ ಮಾಡ್ತೀವಿ ಇಲ್ಲ ಇಲ್ಲಿಗೆ ಬರ್ಕೊಡ್ತೀವಿ ಸೊ ಈ ಥರ ನೀವು ಪ್ರಾಯೋಜಕರು ಕೆಲವು ಇವೆಂಟ್ಸ್ಗಳನ್ನು ಮಾಡ್ಬೋದು ಅವರಿಂದ ಸರ್ಟಿಫಿಕೇಟ್ಗಳನ್ನು ತೊಗೊಂಡು ಅವರ ಒಂದು ಸಹಭಾಗಿತ್ವದಲ್ಲಿ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿ ಏನು ಮಾಡ್ಬೋದು ನಿಮ್ಮ ಒಂದು ಸಂಸ್ಥೆಯ ಒಂದು ಮಾರ್ಕೆಟಿಂಗನ್ನು ಹೆಚ್ಚಿಸ್ಕೋಬೋದು ಅಂತ ನನ್ನ ಒಂದು ಅನುಭವದ ಮೇಲೆ ಹೇಳ್ತೀನಿ ಇದರ ಜೊತೆಯಲ್ಲಿ ನೀವು ಕೆಲವೊಂದು ಕಡೆ ವಾಲಂಟಿಯರ್ ಆಗಿ ವರ್ಕ್ ಮಾಡೋದು ಸ್ವಯಂ ಸೇವಕರಾಗಿ ವರ್ಕ್ ಮಾಡೋದು ಸಹಿತ ತುಂಬ ಒಳ್ಳೆಯ ಒಂದು ಮೆಥಡ್ ಒಂದು ವಿಧಾನ ಅದನ್ನು ಸಹಿತ ಹೇಗೆ ಅಂದರೆ ಆಲ್ರೆಡಿ ಯಾವುದೋ ಒಂದು ಶಿಕ್ಷಣ ಒಂದು ಸಂಸ್ಥೆ ಇದೆ ಅಲ್ಲಿ ಯಾರಾದರೂ ಹೆಡ್ ಅಥವಾ ಟೀಚರ್ ಅಥವಾ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ನಿಮಗೆ ಪರಿಚಯ ಇತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಇವಾಗ ಯಾವುದೋ ಒಂದು ವೇದಿಕ್ ಮ್ಯಾಥ್ಸ್ ಕ್ಲಾಸ್ನ ನಡೆಸ್ತಾ ಇರ್ತೀರ ಒಂದು ಸೈನ್ಸ್ ಪ್ರಾಜೆಕ್ಟ್ಸ್ ಕ್ಲಾಸ್ನ ನಡೆಸ್ತಾ ಇರ್ತೀರ ಆಲ್ರೆಡಿ ಒಂದು ಸ್ಕೂಲ್ ಇದೆ ಅಂತಂದರೆ ನೀವು ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ ಅಲ್ಲಿ ಕೆಲವು ಪ್ರೋಗ್ರಾಮ್ಗಳು ಈ ನಿಮ್ಮ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳು ಆಗುವಾಗ ನೀವು ಅಲ್ಲಿ ಹೋಗಿ ವಾಲಂಟಿಯರ್ ಆಗಿ ಸ್ವಲ್ಪ ವರ್ಕ್ ಮಾಡಿ ಸ್ವಯಂ ಸೇವಕರಾಗಿ ಕೆಲವೊಂದು ಇವೆಂಟ್ಗಳಲ್ಲಿ ನೀವು ವರ್ಕ್ ಮಾಡಿ ಅಲ್ಲಿ ನಿಮ್ಮ ಒಂದು ನೀವು ಈ ಥರ ಪ್ರೋಗ್ರಾಮ್ಗಳಲ್ಲಿ ಮಾಡ್ತೀರ ಕಾರ್ಯಕ್ರಮಗಳನ್ನು ನಡೆಸ್ತೀರಾ ನಿಮಗೆ ಅದ್ರ ಬಗ್ಗೆ ಅರಿವು ಇದೆ ಅನ್ನೋದನ್ನು ನೀವು ಅಲ್ಲಿರೋವಂಥ ಆಡಳಿತ ಮಂಡಳಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಪೋಷಕರಿಗಾಗಲಿ ತಿಳಿಯಪಡಿಸ್ಬೋದು ಸೊ ಈ ರೀತಿ ನೀವು ಯಾವುದೇ ಒಂದು ಅವಕಾಶ ಸಿಕ್ಕರೂ ಮಾರ್ಕೆಟಿಂಗಿಗೆ ಖಂಡಿತ ಅದನ್ನು ಬಿಡೋದಕ್ಕೆ ಹೋಗಬೇಡಿ ಸದುಪಯೋಗ ಮಾಡಿಕೊಳ್ಳಿ ಇದು ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಯಾವ ಒಂದು ಆಪರ್ಚುನಿಟಿ ಸಿಕ್ಕರೂ ಯಾವ ಒಂದು ಲೀಡ್ ಸಿಕ್ಕರೂ ನೀವು ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿರೋದು ಮಾರ್ಕೆಟಿಂಗ್ನ ಪ್ರಮುಖವಾದ ಒಂದು ಬೆಳವಣಿಗೆ ವೀಕ್ಷಕರೇ ನಮ್ಮ ಇವತ್ತಿನ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ಶಿಕ್ಷಣಕ್ಕೆ ಅದರಲ್ಲೂ ವೃತ್ತಿಪರರಿಗೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿಯನ್ನು ಒದಗಿಸಿ ಕೊಟ್ಟಿದ್ದೇವೆ ಅಂತ ಭಾವಿಸ್ತೇವೆ ಸೊ ದಯವಿಟ್ಟು ಈ ಸಲಹೆ ಸೂಚನೆಗಳನ್ನು ನಿಮಗೆ ಅನುಕೂಲ ಆಗೋ ಹಾಗೆ ಪಾಲನೆ ಮಾಡಿ ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತೆ ಇದೇ ರೀತಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇವೆ ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ